ನಮ್ಮ ಜೊತೆಗೆ ಈಗಷ್ಟೇ ಮತದಾನ ಮಾಡಿ ಹೊರಬಂದಿರುವಂಥ ಸಪ್ತಮಿ ಗೌಡ್ರು ಇದ್ದಾರೆ. ಮೇಡಮ್, ಫಸ್ಟ್ ಟೈಮ್ ವೋಟರ್ಸ್ಗೆ ಈ ಬಾರಿ ಪಿ ಎಂ ಕೂಡ ಒಂದು ಅವೇರ್ನೆಸ್ ಮಾಡಿದ್ದಾರೆ, ಅಂದರೆ ಎಲ್ಲರೂ ಕೂಡ ವೋಟ್ ಮಾಡಿ ಅಂತ. ತಾವು ಕೂಡ ಎರಡನೇ ಟೈಮ್ ಅನ್ಕೋತೀನಿ, ಸೊ ಈಗಷ್ಟೇ ವೋಟ್ ಮಾಡಿ ಬಂದಿದ್ರಿ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಇದೆ. ಅಂದರೆ ನನಗೆ ಕೊಟ್ಟಿರೋ ಒಂದು ಹಕ್ಕನ್ನು ನಾನು ಯೂಟಿಲೈಸ್ ಮಾಡಿದೆ ಅನ್ನೋದು ಒಂದು ಅಂದರೆ ಒಂದು ಪ್ರೌಡ್ ಸಿಟಿಸನ್ ಥರ ಹೇಳ್ಕೋಬೋದು. ಹೌದು, ನಾನು ವೋಟ್ ಮಾಡಿದ್ದೀನಿ ಈ ಎಲೆಕ್ಷನ್ಸಲ್ಲಿ ಅಂತ. ಯಾಕಂದರೆ ಅದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಅಂದರೆ ನಮ್ಮ ರಾಜ್ಯ ಕಟ್ಟದಲ್ಲಾಗಿರ್ಬೋದು, ನಮ್ಗೆ ಸಿಗೋ ಸೌಲಭ್ಯಗಳಲ್ಲಾಗಿರ್ಬೋದು. ಸೊ ನಾನು ಅದು ಒಂದು ಹಕ್ಕು ನಾನು ಯೂಟಿಲೈಸ್ ಮಾಡಿದೆ ಅನ್ನೋ ಒಂದು ಖುಷಿ ಕೂಡ ಇದೆ. ಆ್ಯಂಡ್ ಇವಾಗ ವೋಟಿಂಗ್ ಪ್ರೊಸೆಸ್ ತುಂಬ ಈಸಿ ಮಾಡಿಕೊಟ್ಟಿದ್ದಾರೆ. ಕ್ಯೂ ಆರ್ ಕೋಡ್ಸ್ ಇದೆ, ಆ್ಯಪ್ ಇದೆ, ತುಂಬ ಸುಲಭ ಆಗುತ್ತೆ ಇಡೀ ಪ್ರೊಸೆಸ್. ಸೊ ತುಂಬ ಖುಷಿ ಇದೆ. ಆ್ಯಂಡ್ ಈಸಿಯಾಗಿ ಆಗ್ತಾ ಇರೋ ಪ್ರೊಸೆಸ್ ನೀವು ಒಂದು ಅರ್ಧ ಗಂಟೆ ಅಷ್ಟೇ. ಇನ್ಸ್ಟಾಗ್ರಾಮಲ್ಲಿ ಕೂತ್ಕೊಂಡು ನೀವು ಆ ರೀಲ್ಸ್ ನೋಡೋವಲ್ಲ, ಅರ್ಧ ಗಂಟೆ ಬಂದು ವೋಟ್ ಮಾಡಿ ಹೋದರೆ ಎಲ್ರಿಗೂ ಅದೊಂದು ಹೆಲ್ಪ್ ಆಗುತ್ತೆ. ಈ ಸಾರಿ ನೋಡಿದಾಗಲೂ ಕೂಡ ಬೆಂಗಳೂರು ವೋಟಿಂಗ್ ಪರ್ಸೆಂಟೇಜಲ್ಲಿ ಯಾವಾಗಲೂ ಲಾಸ್ಟ್ ಇರುತ್ತೆ. ಸೊ ಈ ಬಾರಿ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ, ಪ್ರಮೋಷನ್ಸ್ ಮಾಡಿದ್ದಾರೆ, ಅವೇರ್ನೆಸ್ ಮಾಡಿದ್ದಾರೆ. ಈ ಸಾರಿ ಏನಾದರೂ ಆ ಚೇಂಜಸ್ ಆಗ್ಬೋದು ಅಂತ ಅನಿಸುತ್ತೆ ನಿಮ್ಗೆ? ಅನಿಸುತ್ತೆ ಅನಿಸ್ತಾ ಇದೆ. ಅಂದರೆ ಬೆಳಗ್ಗೆ ಅಂದರೆ ಮುಂಚೆ ನೋಡಿದ್ರೆ 3% 2% ಅಲ್ಲಿರೋದು ವೋಟಿಂಗ್ ರೇಟ್ ಬೆಳಗ್ಗೆ. ಬಟ್ ಇವಾಗ ಒಂದು 11 ಗಂಟೆ ಅಷ್ಟರಲ್ಲಿ ಅಟ್ಲೀಸ್ಟ್ ಒಂದೊಂದು ಕಡೆ ಅಂತೂ 13%, ಒಂದು ಕಡೆ 9% ಅಷ್ಟೊಂದು ಆಗಿದೆ. ಸೊ ಅದೊಂದು ಖುಷಿ ಇದೆ, ಅಟ್ಲೀಸ್ಟ್ ಒಂದು 5% ಜಾಸ್ತಿ ಆಗಿದೆ ಈ ವರ್ಷ ಅನ್ನೋದು. ನೋಡಬೇಕು ಬೈ ದ ಎಂಡ್ ಆಫ್ ದ ಡೇ ಎಷ್ಟಾಗುತ್ತೆ ಅಂತ. ಯಾಕಂದರೆ ಎಲ್ಲರೂ ರಜಾ ಕೊಟ್ಟಿದ್ದಾರೆ ಅನ್ನೋ ಮೂಡಲ್ಲಿ ಇರ್ತಾರೆ. ಬಟ್ ಯಾವುದಕ್ಕೆ ರಜಾ ಕೊಟ್ಟಿದ್ದಾರೆ ಅನ್ನೋದು ಒಂದು ಅರ್ಥ ಮಾಡ್ಕೊಬೇಕು ಜನರು. ನಮಗೆ ನಮ್ಮ ಹಕ್ಕನ್ನ ನಾವು ಯೂಟಿಲೈಸ್ ಮಾಡೋಕ್ಕೆ ಕೊಟ್ಟಿರೋಂಥ ರಜಾ ಅಂದರೆ ನೀವು ಅರ್ಧ ಗಂಟೆ ಕೊಡಿ, 24 hours ಇದೆ ಅದರಲ್ಲಿ ಅರ್ಧ ಗಂಟೆ ಕೊಡಿ ಅಂತ ಕೇಳ್ತಾ ಇರೋದಷ್ಟೇ. ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ನಮ್ಮ ಸರ್ಕಾರ ಅಂದರೆ ಅರ್ಧ ಗಂಟೆ ಕೊಡಿ, ಅದು ಮಿಕ್ಕಿದ್ದು ನೀವು ಏನು ಮಾಡ್ತೀರೋ ಇನ್ನು 23 hoursಲ್ಲಿ ಅದು ರಜಾ ಅಂತಲೇ ತಿಳ್ಕೊಳ್ಳಿ. ಬರೋ ಅರ್ಧ ಗಂಟೆ ಬಂದು ಪ್ರೊಸೆಸ್ನ ಅಂದರೆ ನಿಮ್ದು ಏನೊಂದು ಹಕ್ಕಿದೆ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಇದು ಪ್ರಜಾಪ್ರಭುತ್ವ ಹಬ್ಬ ಅಂತೀವಿ. ಸೊ ವೋಟಿಂಗ್ ಶುರು ಆಗಿನ ಅರ್ಧ ಗಂಟೆ ಮುಂಚೆ ಸೀನಿಯರ್ ಸಿಟಿಸನ್ಸ್ ಎಲ್ಲ ಬಂದು ವೆಯ್ಟ್ ಮಾಡ್ತಿರ್ತಾರೆ ಬೂತ್ಗಳಲ್ಲಿ. ಸೊ ಆ ಥರದ ಉತ್ಸಾಹ ಯುವಕರಲ್ಲಿ ಕಾಣಲ್ಲ, ಏನಿರ್ಬೋದು ರೀಸನ್ ಅನ್ಸುತ್ತೆ? ಅದೇ ಅನ್ಕೊತೀನಲ್ಲ, ರಜಾ ಕೊಟ್ಟಿದ್ದಾರೆ ಬರೀ ಆ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ, ಅದು ಬಿಟ್ಟು ಮುಂದಕ್ಕೆ ಬಂದಿರಲ್ಲ ಅಂದರೆ. ಬಟ್ ಸೀನಿಯರ್ ಸಿಟಿಸನ್ಸ್ಗೆ ಏನಾಗಿರುತ್ತೆ, ಒಂದು ಇವಾಗ ಆಗಲೇ ಒಂದು 9 ಸತಿನೋ ಎಷ್ಟೊತ್ತಿನೋ ಅವರು ಆಗಿರುತ್ತೆ, ಒಂದು 5-8 5-6 ಸತಿ ಅಟ್ಲೀಸ್ಟ್ ಅವ್ರು ವೋಟ್ ಮಾಡಿರ್ತಾರೆ. ಸೊ ಅವ್ರಿಗೆ ಆ ಇಂಪಾರ್ಟೆನ್ಸ್ ಗೊತ್ತಾಗಿರುತ್ತೆ. ಬಟ್ ಅದು ಗೊತ್ತಾಗೋಷ್ಟೊಳಗೆ ಲೇಟ್ ಆಗ್ಬಿಡಿದೆ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಅಥವಾ ಎಲ್ಲ ಕಡೆಯೂ ಜಾಸ್ತಿ ಯೂತ್ ಇರೋಂಥ ಒಂದು ದೇಶ ನಮ್ಮದು. ಸೊ ನಾವೇ ಮುಂದೆ ಬಂದು ವೋಟ್ ಮಾಡಿದಾಗ ನಮಗದು ಒಂದು ರಾಜ್ಯ ಕಟ್ಟದಾಗಿರ್ಬೋದು, ಒಂದು ಲೀಡರ್ಸ್ದಾಗಿರ್ಬೋದು, ನಮಗದು ತಿಳುವಳಿಕೆನೂ ಬರುತ್ತೆ. ಅದ್ರ ಜೊತೆ ನಮಗದೊಂದು ಏನಂತಾರೆ ನಮ್ಮ ರೈಟು. ಸೊ ಅದನ್ನು ನಾವು ಕ್ವೆಶ್ಚನ್ ಮಾಡೋದು ಒಂದು ಅಥಾರಿಟಿ ಸಿಗುತ್ತೆ ನಮಗೆ. ಬೈಕ್ಸ್ ಕಾರ್ಸಲ್ಲಿ ಹೋಗಬೇಕಾದ್ರೆ ಇಲ್ಲಿ ಟ್ರಾಫಿಕ್ ಇತ್ತು, ಇಲ್ಲಿ ಗುಂಡಿ ಇದೆ, ಇಲ್ಲಿ ಇದಿದೆ, ಇಲ್ಲಿ ಏನೋ ಆಗ್ತಾಯಿದೆ ಅಂತ ಬರೀ ಕಂಪ್ಲೇಂಟ್ ಮಾಡ್ತಾಯಿರ್ತೀವಿ. ಅದನ್ನು ಅಂದರೆ ಆ ಕಂಪ್ಲೇಂಟ್ ಮಾಡೋದು ಬಿಟ್ಟು ಬಂದು ವೋಟ್ ಹಾಕಿದಾಗ ನಿಮ್ಗೆ ಆ ರೈಟ್ ಇದೆ, ಹೌದು ನಾನು ವೋಟ್ ಮಾಡಿದೆ ಅದಕ್ಕೆ ಇವರು ಇವತ್ತು ಅಧಿಕಾರದಲ್ಲಿದ್ದಾರೆ, ನನಗೆ ಅದು ಹೋಗಿ ಕೇಳೋದಕ್ಕೂ ನಂಗೊಂದು ರೈಟ್ ಅಂತ ಇರುತ್ತೆ, ಅಥಾರಿಟಿ ಇರುತ್ತೆ. ನೀವು ವೋಟ್ ಮಾಡಿದೆ ಏನಂತ ಹೋಗಿ ಕೇಳ್ತೀರಾ? ಸೊ ಖಂಡಿತ ಬಂದು ವೋಟ್ ಮಾಡಿ ಅದಕ್ಕೋಸ್ಕರ. ಥ್ಯಾಂಕ್ ಯು. ಇದಿಷ್ಟು ಸಪ್ತಮಿಗೌಡ ಅವರ ಮಾತು. ಕ್ಯಾಮರಾಮನ್ ಸಂತೋಷ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.